ಮೊದಲಿಗೆ ನಾವು ಬ್ರಷ್ ಕ್ಲೀನರ್ದಿಂದ ಹಾವಿನ ಪ್ರತಿಕೃತಿಯನ್ನು ಮಾಡುವ ಹಾಗೂ ಕಾಗದದ ರಟ್ಟಿನ ಮೇಲೆ ಇಟ್ಟು ಕೊಳವೆಯಿಂದ ಊದಿದಾಗ ಹಾವು ಹೊಯ್ದಾಡತೊಡಗುವುದು. ಇದು ಒಂದು ಬಹು ಮೋಜಿನ ಆಟ. ಇದಕ್ಕಾಗಿ ಪೇಪರ್ ಕಪ್ಪುಗಳು, 10 ಸೆಂಟಿಮೀಟರ್ ಉದ್ದದ PVC ಕೊಳವೆ, 15 ಸೆಂಟಿಮೀಟರ್ ಉದ್ದದ ಪೈಪ್ ಕ್ಲೀನರು, ಕತ್ತರಿ, ಗ್ಲೂ ಹಾಗೂ ಕಾರ್ಡ್ ಬೇಕಾಗುವು. ಕಪ್ಪಿನ ಮೇಲ್ಬದಿಗೆ ಕೊಳವೆ ಹೋಗುವಷ್ಟು ರಂಧ್ರವನ್ನು ಮಾಡಿ. ಕಪ್ಪಿನ ಮುಚ್ಚಳಿಕೆಯಾಗುವಷ್ಟು ಕಾರ್ಡ್ಬೋರ್ಡ್ನ ಶೀಟನ್ನು ಕತ್ತರಿಸಿಕೊಳ್ಳಿ. ಅದಕ್ಕೆ ಗ್ಲೂ ಹಚ್ಚಿ ರಟ್ಟಿನ ಮೇಲೆ ಅಂಟಿಸಿ. ಈಗ ಕೊಳವೆಯನ್ನು ಕಪ್ಪಿನಲ್ಲಿ ಸಿಕ್ಕಿಸಿ. ಕಪ್ಪಿನ ಕೆಳಬದಿಯಲ್ಲಿ ಸ್ಟೈರೋಫೋಮದ ಮಣಿಗಳನ್ನು ಇಟ್ಟು ಕೊಳವೆಯಿಂದ ಜೋರಾಗಿ ಊದಿ. ಈ ರೀತಿಯಾಗಿ ಊದಿದಾಗ ಕಪ್ಪಿನ ಕೆಳಭಾಗ ಕಂಪನಗೊಳ್ಳುತ್ತೆ. ಎಲ್ಲ ಮಣಿಗಳು ಪುಟಿದಾಡುವುದನ್ನು ನಾವು ನೋಡಬಹುದು ಹಾಗೂ ಮಣಿಗಳು ಕೆಳಗೆ ಬೀಳತೊಡಗುವು. ಈ ಬ್ರಷ್ ಕ್ಲೀನರ್ದಿಂದ ಹೆಡೆ ಬಿಚ್ಚಿದ ಹಾವಿನ ಆಟಿಗೆ ಮಾಡಿ. ಈ ಸುತ್ತು ಹಾಕಿದ ಹಾಗೂ ಹೆಡೆ ಹಾಕಿದ ತೆರೆದ ಆಟಿಗೆಯನ್ನು ರಟ್ಟಿನ ಕೆಳಬದಿಗೆ ಇಟ್ಟು ಕೊಳವೆಯಿಂದ ಊದಿರಿ. ಹಾವು ಹೊಯ್ದಾಡತೊಡಗುವುದು, ಸುತ್ತು ಹಾಕತೊಡಗುವುದು. ಧ್ವನಿ ಮಾಡಿದಾಗ ಕಪ್ಪಿನಲ್ಲಿ ಕಂಪನ ಉಂಟಾಗಿ ತಳಹದಿಯು ಅಲ್ಲಾಡತೊಡಗುವುದು ಹಾಗೂ ಹಾವು ಸುತ್ತು ಹಾಕತೊಡಗುವುದು. ಹೇಗಿದೆ ನಮ್ಮ ಈ ಆಟಿಗೆ?